ಎಲೆಕ್ಷನ್ ಇಯರ್ ಬಂದಾಗ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ತಾರಲ್ಲ, ಯಾಕಂದ್ರೆ ಸತ್ಯ ಹೇಳ್ತೀನಲ್ಲ ನಾನು, ಸತ್ಯ ಹೇಳ್ತೀನಿ ಅನ್ನೋದು ಒಂದು. ಎರಡನೇದು ಅವರ ಇದಕ್ಕೆ ಕೈಗೆ ಹಾಕ್ತೀನಲ್ಲ, ಬುಡಕ್ಕೆ ಬುಡಕ್ಕೆ ಕೈ ಹಾಕ್ತೀನಿ, ಅದಕ್ಕೆ ಭಯ. ಪ್ರಮೋದ್ ಪದ್ಮದಲ್ಲಿ ಏನ್ ಹೇಳಿದ್ರು ಅವರು, ನಿಮ್ ಪರವಾಗಿ ನಮ್ ಪರವಾಗಿ ಹೇಳಿದ್ರು, ಸಿದ್ದರಾಮಯ್ಯನವರು ಏನೋ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರು ಅಲ್ವಾ. ಪ್ರಮೋದ್ ಪದ್ಮದಲ್ಲಿ ಯಾವ ಪಾರ್ಟಿ ಅವರು? ಶ್ರೀರಾಮ್ ಸೇನೆ ಅಧ್ಯಕ್ಷರು ಅಲ್ವಾ, ಅವರೇ ಹೇಳಿದಾರೆ ಬಿಡೆ. ನಾನು ಅದೇನ ಅದೇನ್ ಡಿಫೆನ್ಸ್ ಗೋಸ್ಕರ ಅಂತ ಹೇಳ್ತಾ ಇಲ್ಲ ನಾನು, ಅವ್ರು ಹೇಳದಿದ್ದಾರೆ ಅಂತ ಹೇಳದೆ ಅಷ್ಟೇ. ವೀರ ಸಾವರ್ಕರ್ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಇದೆಲ್ಲ ಆಗಿತ್ತು ಅಂತ ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ವೀರ ಸಾವರ್ಕರ್ ಬಗ್ಗೆ. ನಾನು ಅವತ್ತು ವೀರ ಸಾವರ್ಕರ್ ಬಗ್ಗೆ ಆಗ್ಲಿ ಕೋರದಟ್ಟ ಅಂತಂದ್ರೆ ಕೊಡಗು ನಾನು ಹೋಗಿರೋದು ಬರಗಾಲ ನೋಡಕ್ಕೆ, ಅತಿವೃಷ್ಟಿ ನೋಡಕ್ಕೆ. ವೀರ ಸಾವರ್ಕರ್ ಬಗ್ಗೆ ಮಾತಾಡೋದ್ ನಾವತ್ ನಾನು ಬೇರೆ ಕಡೆ ಇಲ್ಲ ಮಾಡೋರು, ಅದನ್ನ ನೆಕ್ಸ್ಟ್ ಡೇ ಬಂದು ಇದು ಮಾಡ್ಬೇಕಾದಿತ್ತಲ್ಲ ಬೆಂಗಳೂರಿನಲ್ಲಿ, ಅದೇ ಕೊಡಗಿನಲ್ಲೇ ಯಾಕೆ ಮಾಡಿದ್ರು? ವೀರ ಸಾವರ್ಕರ್ ಕೊಡಗಿನಲ್ಲಿ ಹುಟ್ಟಿದ್ರಾ? ಬೆಂಗಳೂರಿನಲ್ಲೇ ಮಾಡಬಹುದಾಗಿತ್ತಲ್ರಿ ಪ್ರತಿಭಟನೆ ಮಾಡಕ್ಕಾದ್ರೆ. ನಾನು ಹೇಳಿದ್ದೆ ಯಾವತ್ತು ವೀರ ಸಾವರ್ಕರ್ ಬಗ್ಗೆ ಬಹಳ ಹಿಂದೆನೆ ಹೇಳಿದ್ದೆ ಅಲ್ವಾ, ಅದೇ ಕೊಡಗಿನಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್ ಇವತ್ತು ಮೈಸೂರಿನಲ್ಲೇ ಅವ್ರು ರಥಯಾತ್ರೆ ಮಾಡ್ತಿದ್ದಾರೆ, ವೀರ ಸಾವರ್ಕರ್ ರಥಯಾತ್ರೆ. ಅದ್ರಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಸಾವರ್ಕರ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ಈ ರೀತಿ ಮಾತಾಡ್ಬಾರ್ದು, ಮುಂದೆ ಪಾಠ ಕಲಿಸ್ತಾರೆ ಅವ್ರಿಗೆ ಜನ ಅಂತ. ನೋಡಪ್ಪ ಅಲ್ಟಿಮೇಟ್ಲಿ ನಾನು ಹೇಳೋದು ಅದೇನೆ, ಜನ ತೀರ್ಮಾನ ಮಾಡ್ತಾರೆ. ನಾನು ಸತ್ಯ ಹೇಳಿದೀನಿ, ಅವ್ರು ಏನ್ ಹೇಳಿದಾರೆ ಎರಡನ್ನು ಜನ ತೀರ್ಮಾನ ಮಾಡ್ತಾರೆ. ಕಾಂಟ್ರವರ್ಸಿನ ಜನರಿಗೆ ತಿಳಿಸಕ್ಕೆ ಹೊರಟಿದ್ದಾರೆ, ಕಾಂಟ್ರವರ್ಸಿ ಡೈವರ್ಟ್ ಮಾಡಕ್ಕೆ. ಮೇನ್ ಇಶ್ಯೂಸ್ ಇಂದ ಬೆಲೆ ಏರಿಕೆ ಬಗ್ಗೆ ಮಾಡ್ತಾ ಇದ್ದಾರೆ. ಇಲ್ಲ ಈಗ ನಿನಗೂ ತೊಂದರೆ ಆಗಿದೆಯಲ್ಲಪ್ಪ ಬೆಲೆ ಏರಿಕೆ, ಮದುವೆ ಯಾಕೆ ಮಾಡ್ಕೊಂಡಿದ್ಯಾ ನೀನು? ಗ್ಯಾಸ್ ಬೆಲೆ ಜಾಸ್ತಿ ಆಗಿಲ್ವ? ಅದ್ರ ಬಗ್ಗೆ ಮಾತಾಡ್ತಾರ ಯಾಕೆ ಜಾಸ್ತಿ ಆಯ್ತು ಅಂತ? ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡ್ತಾರ, ಗೊಬ್ಬರದ ಬಗ್ಗೆ ಮಾತಾಡ್ತಾರ, ಕಬ್ಬಿಣ ಸಿಮೆಂಟ್ ಬಗ್ಗೆ ಮಾತಾಡ್ತಾರ, ಈಗ ಎಲ್ಲ ಜಿ ಎಸ್ ಟಿ ಹಾಕಿದಾರಲ್ಲ ಮಜ್ಜಿಗೆ ಮೇಲೂ ಹಾಕ್ಬಿಟ್ಟಿದಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾರ? ಜನರು ಕಷ್ಟ ಬಗ್ಗೆ ಮಾತಾಡ್ಬೇಕು ಹೊರತು ಯಾವುದು ಅಗತ್ಯ ಇಲ್ವೋ ಅದ್ರ ಬಗ್ಗೆ ಮಾತಾಡಿದ್ರೆ ಏನ್ ಪ್ರಯೋಜನ? ಸರ್ ಅವ್ರು ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅವರು ಮತ್ತು ವಿಪಕ್ಷಗಳು ನಿರುದ್ಯೋಗ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು, ಬಟ್ ಏನು ಆಗ್ಲಿಲ್ಲ ಅಂತ ಬಿಜೆಪಿ ಹೇಳೋದು. ಅದಂತ ಹೇಳಿ ಬೆಲೆ ಏರಿಕೆ ಆಗ್ಬೋದಾ? ನೀನ್ ಹೇಳಪ್ಪ, ನೀನ್ ಹೇಳು ಅಲ್ಲ ಅವರು ಆಯ್ತು ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್ ಉತ್ತರ ಪ್ರದೇಶದವ್ರು ಒಪ್ಕೊಂಡವ್ರೆ ಅಂತ ನೀವ್ ಒಪ್ಕತ್ಯಾ? ರಾಜಕಾರಣಿಗಳು ಬೇಡ್ರಿ, ರಾಜಕಾರಣಿಗಳು ಹೇಳೋದು ಅವ್ರವ್ರ ಮೂಗನ್ ಯಾರು ಕೇಳ್ತಾರೆ ಅಂತ ಇಟ್ಕೋ. ಇವತ್ತು ಜನ ಜಿ ಎಸ್ ಟಿ ಇಂದ ಅನುಭವಿಸ್ತಾ ಇರೋದು ಸತ್ಯನ ಸುಳ್ಳ? ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಗ್ಯಾಸ್ ಬೆಲೆಯಿಂದ ಅನುಭವಿಸ್ತಾ ಇರೋದು ಸುಳ್ಳ ಸತ್ಯನ? ಜನಸಾಮಾನ್ಯರ ಮೇಲೆ ಒರೆಸಿರ್ತಕ್ಕಂಥ ಹೊರೆ ಅಲ್ವಾ? ಅಲ್ಲಿ ಓಟ್ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟು ಅನ್ನೋ ಕಾರಣಕ್ಕೋಸ್ಕರ ಜನ ಒಪ್ಕೊಂಡಿದ್ದಾರೆ ಅಂತ ಅಲ್ಲ ಅದರ ಅರ್ಥ. ಯಾವ್ದ್ರ ಮೇಲೆ? ನಾನು ಅದ್ರ ಬಗ್ಗೆ ಮಾತಾಡೋದು ಈಗ ಕೋರ್ಟ್ ಏನ್ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ಒಪ್ಕೊಂಡಿದೀವಿ ಅಂತ ಹೇಳಿದೀನಿ, ಅದು ಒಪ್ಕೊಂಡಿದೀವಿ ಅಂತ ಹೇಳಿದೀನಿ. ನಾನಂತೂ ಅಪೀಲ್ ಹೋಗಲ್ಲ, ಗೊತ್ತಾಯ್ತಾ? ಕೋರ್ಟ್ ಏನ್ ತೀರ್ಮಾನ ಕೊಡ್ತದೆ ಅದಕ್ಕೆ ಒಪ್ಪಿಗೆ ನಮ್ಮ. ವಿಸ್ತಾರ ನ್ಯೂಸ್, ನಿಖರ, ಜನಪರ.